ಆ ಹುಡುಗನಿಗೋಸ್ಕರ ತಾಯಿಲ್ದೇ ತಪ್ಲಿ ಆಗಿರೋ ನನ್ನನ್ನ ಹೋಗಿತ್ತಲೂ ಚೆನ್ನಾಗಿ ನೋಡ್ಕೊಂಡು ನಿಮ್ಮಪ್ಪನ ಮುಳ್ಕಿತ್ ಹಾಕಿದ್ಬಿಟ್ಟು ನಾನೊಬ್ಬನ್ನೇ ಒಬ್ಬಟ್ಟಿ ಆಗಿಲ್ ಬಿಟ್ಬಿಟ್ಟು ನೀನೊಬ್ಳೇ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟ. ನಾನಂತ ಕಟ್ಗ ಅಲ್ಲ ಕಣಮ್ಮ, ನಾನಂತ ಕಟ್ಗ ಅಲ್ಲ. ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದೀನಿ. ಕಷ್ಟ ಸುಖಗಳನ್ನ ಸಮನಾಗಿ ಹಂಚಿಕೊಂಡು ಪರಿ ಸುಖ ಮಾತ್ರ ನನ್ನ ಪಾಲಿಗೆ ಬಿಟ್ಟು ದೇವತೆ ಆಗಿದ್ದ ನಿಮ್ಮಮ್ಮ ನನ್ನ ಬಿಟ್ಟು ಹೊರಟೋದ್ಲು. ದಿನ ಅವಳನ್ನ ನಿನ್ನಲ್ಲಿ ನೋಡ್ತಾ ಪ್ರೀತಿ ತುತ್ತ ತಿನ್ನಿಸ್ತಾ ನನ್ನ ಎದೆ ಮೇಲೆ ಹಾಕೊಂಡು ಸಾಕಿದ್ದು. ನನ್ನನ್ನ ಈ ರೀತಿ ಒಬ್ಬಂಟಿ ಆಗಿ ಬಿಟ್ಟೋಗ್ಲಿ ಅಂತ ನೇನಮ್ಮ. ನೀನಿಲ್ಲ ಅಂದ್ರೆ ನಾನೊಬ್ಬನೇ ಜೀವ ಸಹಿತ ಇರ್ತೀನಿನವ. ನೀನು ಅಂದ್ರೆ ನನಗೆ ಎಷ್ಟಿಷ್ಟನೋ, ಅವರು ಅಂದ್ರು ನನಗಷ್ಟೇ ಪ್ರಾಣ. ಜಗದೀಶ್ ಇಲ್ದೆ ನನ್ನ ಬದುಕು ವ್ಯರ್ಥ ಅನ್ಸಿದೆ ಅಪ್ಪ. ಸಂಗೀತ, ನೀನ್ ಯಾವತ್ ಏನ್ ಕೇಳಿದ್ರು ನಾನಿಲ್ಲ ಅಂದಿಲ್ಲ, ಆದ್ರೆ ಇದೊಂದಾಗಲ್ವೇನೋ ಅನ್ಕೊಂಡಿದ್ದೆ. ನೀನೇ ಅವನ್ನ ಒಪ್ಪಿದೀನಿ ಅಂದ್ಮೇಲೆ ಅಲ್ಲಿಗೆ ಮುಗಿದೋಯ್ತು ಬಿಡು. ನಿನ್ ಸುಖ ಸಂತೋಷಕ್ಕಿಂತ ನನಗ್ ಬೇರೆ ಇನ್ನೇನ್ ಬೇಕಮ್ಮ, ನಿನ್ನ ಅವನು ಕೊಟ್ಟ ಮದುವೆ ಮಾಡ್ತೀನಿ. ಸರಿ ತಾನೆ ತಾಯಿ? ನೀನೇನೋ ಒಪ್ಕೊಂಡೆ, ಆದ್ರೆ ಆ ಜಗದೀಶ್ ಒಪ್ಪಿಲ್ವೇ? ಆ ಚಿಂತೆ ಬಿಡು ಮಗ, ಅವನು ನಿನಗ್ ಮಾತ್ರ ಒಳ್ಳೆ ಗಂಡ ಅಲ್ಲ, ನನ್ ಬಾಯಿಂದನು ಒಳ್ಳೆ ಎಳಿ ಅಂತ ಅನ್ನಿಸ್ಕೋಬೇಕು. ಹಂಗ ಮಾಡ್ತೀನಿ. ನಮಸ್ಕಾರ ಅಮ್ಮ. ಬಾ ಅಮ್ಮ, ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಅಮ್ಮ. ನಿಮ್ಮಿಂದ ಅರ್ಜೆಂಟ್ ಆಗಿ ನಂಗೊಂದು ಸಹಾಯ ಆಗ್ಬೇಕಮ್ಮ. ಏನ್ ಹೇಳಮ್ಮ? ಖಂಡಿತ ನಡೆಸ್ಕೊಡ್ಬೇಕಮ್ಮ. ಆಯ್ತಮ್ಮ. ಮೈದಿಯ ಜಗ್ಗು, ನನ್ನ ನಿಮ್ಮ ಮದ್ವೆಗೆ ನನ್ ತಂದೆ ಒಪ್ಪಿಗೆ ಕೊಟ್ಟಿದ್ದಾಯ್ತು, ಆದ್ರೂ ನೀವ್ ಯಾಕಿನ್ನು ನನ್ ಕಡೆ ಮನಸ್ಸು ಕೊಡ್ತಿಲ್ಲ? ಜಗ್ಗು, ನೀವಿಲ್ದೆ ನನ್ ಕೈಲಿ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ನೋಡ್ತಾ ಇರಿ, ನೀವಾಗೆ ಓಡ್ ಬಂದು ನನ್ನ ಮದ್ವೆ ಮಾಡ್ಕೋಬೇಕು. ಹಾಗ ಮಾಡ್ತೀನಿ. ಈಶ ಬಂದೇನ್ರೋ? ಇನ್ನು ಬಂದಿಲ್ಲ ಅಮ್ಮ. ಈಶಣ ಬಂದ, ಬೇಗ ಶುರು ಹಚ್ಕೊಳ್ಳಿ. ಏನಾಯ್ತಮ್ಮ? ಏನಾಯ್ತಮ್ಮ? ಅಯ್ಯೋ, ಯಾರ್ ಸತ್ರು ಯಾರ್ ನೆಗೆದ್ ಬಿದ್ರು? ಏನು ಅಂತ ಹೇಳೋದು? ಹೇಳ್ತಿರಲ್ಲ, ತಲೆ ಚಚ್ಕೊ ಸತ್ತೋಗ್ಲ. ಇವತ್ತು ನಾವು ದೊಡ್ಡ ಗಣೇಶನ್ ಗುಡಿಗೆ ಹೋಗಿದ್ವಿ. ನನಗೆ ಇಷ್ಟ ದಿನ ಆದ್ರೂ ಕೆಲ್ಸ ಸಿಕ್ಲಿಲ್ವಲ್ಲ, ಅದಕ್ಕೆ ಯಾವ ಗ್ರಹಕ್ಕೆ ಏನಾಗಿದ್ಯೋ ಅಂತ ತಿಳ್ಕೊಂಡು ಶಾಂತಿ ಮಾಡ್ಸೋಣ ಅಂತ ನಿನ್ ಜಾತಕನ ಪುರೋಹಿತಕ್ಕೆ ತೋರಿಸಿದ್ವಿ. ಜಾತಕ ನೋಡ್ಬಿಟ್ಟು ನಿನಗ್ ದೊಡ್ಡ ಗಂಡಾಂತರ ಇದೆ ಅಂತ ಹೇಳ್ಬಿಟ್ರು ಕಣೋ. ಈಶ, ನನಗೆ ಗಂಡಾಂತರನ? ಹೌದು ಕಣೋ, ಬೆನ್ನಲ್ಲಿ ಜೋಡಿ ಮಚ್ಚೆ ಇರೋ ಹುಡುಗಿನ ನೀನ್ ಮದ್ವೆ ಮಾಡ್ಕೊಂಡು ನೀನ್ ಹುಟ್ಟೋ ಮಗು ಮುಖ ನೋಡಿದ್ರೆ ಮಾತ್ರ ನಿನ್ ಗಂಡಾಂತರದಿಂದ ಪಾರಾಗ್ತಿ ಅಂತ ಕಣೋ. ಇಲ್ಲ ಅಂದ್ರೆ ನೀನ್ ಒಂದ್ ವರ್ಷದಲ್ಲಿ ಸತ್ತೋಯ್ತಿ ಅಂತ ಗುರು. ಆಮೇಲೆ ನನಗೂ ನನ್ನ ಮಗಳಿಗೂ ಯಾರೋ ಗತಿ. ಈಶಾ, ಸುಳ್ಳು ನಾನು ನಂಬೋದಿಲ್ಲ. ಹಾಗನ್ಬೇಡ ಗುರು, ನಿನ್ನಾಣೆಗೂ ನಿಜ. ಜೋಡಿ ಮಚ್ಚೆ ಇರೋ ಹುಡುಗಿನ ಮದ್ವೆ ಆಗ್ಬೇಕು ಗುರು. ಯಾಡ್ಸ್ಪತ್ರೆ ನನ್ ಮಗನೇ ಮೂರಡಿ ನಾರಡಿ ಆಗ್ಬಿಡ್ತೀಯ. ಜೋಡಿ ಮಚ್ಚೆ ಇರೋ ಹುಡುಗಿನ ಎಲ್ಲ ಹುಡುಕ್ಲಿ? ಎಲ್ಲೂ ಹುಡುಕ್ಬೇಕಾದಿಲ್ಲ ಗುರು, ಇಲ್ಲ ಇದ್ದಾಳೆ. ಇಲ್ಲೇ ಇದ್ದಾಳ? ಯಾರೋ ಅದು? ಅವತ್ತು ಆತ್ಮಹತ್ಯೆ. ಸುಮಿಂದ್ರಸ್ಸು ಆ ಹುಡುಗಿನ ನಾನ್ ಮದ್ವೆ ಆಗದ? ಅದಕ್ಕಿಂತ ಗಂಡ ಹತ್ರ ಬಂದ್ ಸಾಯದ ಮೇಲೂ. ಹಾಗಾದ್ರೆ ನಿನ್ ಮದ್ವೆ ಮಾಡ್ಕೊಳ್ಳಲ್ವಾ? ಇಲ್ಲ ಶೋಭಾ, ಅಂಗಡಿಗೆ ಹೋಗಿ ಇಲಿ ಪಾಷಾಣ ತಗೊಂಡ್ ಬಾರೆ. ಅವನಿಗಿಂತ ಮೊದಲು ನಾವೇ ಸತ್ತು ಹೋಗೋಣ. ಅಮ್ಮ, ಇಲಿ ಪಾಷಾಣದಲ್ಲಿ ಇಲಿಗಳೇ ಸಾಯೋದಿಲ್ಲ, ಇನ್ ನಾವ್ ಸಾಯ್ತೀವ. ಪಾಲಿಡಾಲ್ ಸ್ಟ್ರಾಂಗ್ ಆಗಿರುತ್ತೆ, ನಾನು ಅದನ್ನ ತರ್ತೀನಿ. ಎರಡು ಬಾಟ್ಲಿ ತಂದ್ಬಿಡು, ನಾವು ನಿಮ್ ಜೊತೆನೆ ಸತ್ತೋಗ್ತೀವಿ. ಸರಿ ಕಣ್ರ, ಸಾಯೋದಕ್ಕೆಲ್ಲ ರೆಡಿ ಆಗಿರಿ. ಶೋಭಾ ನಿಂತ್ಕೊಳೆ, ಅವಳು ಶ್ರೀಮಂತರ ಮನೆ ಹುಡುಗಿ, ನಮ್ಗೂ ಅವಳಿಗೂ ಸರಿ ಬರಲ್ಲಮ್ಮ.
ನಿನ್ ಜಾತಕದಲ್ಲಿ ನಿನಗೂ ಅವಳಿಗೆ ಮದುವೆ ಆಗುತ್ತೆ ಅಂತ ಬರ್ತಿರುವಾಗ ಸರಿ ಬರಲ್ಲ ಅಂತ ಹೇಳ್ತಿದ್ಯಲ್ಲೋ ನೀನು ಹೀಗೆಲ್ಲ ಅರ್ಜೆಂಟ್ ಮಾಡ್ಬಿಟ್ರೆ ನಾನು ಮದುವೆನೆ ಮಾಡ್ಕೊಳ್ಳೋದಿಲ್ಲ ನಾನು ಯೋಚನೆ ಮಾಡ್ಕೊಂಡು ತಿಂಗಳು ಟೈಮ್ ಕೊಡಿ ಐ ವಿಲ್ ಥಿಂಕ್ ಅಮ್ಮ 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 ಏನೇ ಅದು ಯಾಕೆ ಹಾಕಿರ್ಚ್ಕೊತಾ ಇದ್ಯಾ ಯಮಧರ್ಮರಾಜ ಅಮ್ಮ ಯಮಧರ್ಮರಾಜ ಬಂದ್ಬಿಟ್ಟ ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಉಳಿಸ್ಕೋಬೇಕಲ್ಲ ಅಮ್ಮ ಆ ಏನೇ ಹೇಳ್ತಿದ್ಯಾ ನಿನಗೆ ಹೇಳಿ ಏನು ಪ್ರಯೋಜನ ಕೇಳಿಸ್ಕೋಬೇಕಾದರೆ ಕೇಳಿಸ್ಕೋತಿಲ್ವಲ್ಲ ಕೇಳಿಸ್ಕೊಂತಾ ಇದೀನಿ ಹೇಳೆ ಅಯ್ಯೋ ಇಲ್ಲೋಣ ಮೈ ಪೇಪರ್ ಅಲ್ಲಿ ಏನು ಬಂದಿದೆ ಗೋಚರ ಫಲನ ಅಲ್ಲ ನನ್ನ ಗ್ರಹಚಾರ ಫಲ ಸಂಗೀತನಿಗೆ ಅವರಪ್ಪ ಸ್ವಯಂವರ ಏರ್ಪಡಿಸಿದ್ದಾರೆ ಸ್ವಯಂವರನ ಸ್ವಯಂವರ ನಗರದ ಪ್ರತಿಷ್ಠಿತ ಶ್ರೀಮಂತ ವ್ಯಕ್ತಿ ಗಾರೆ ಗಂಗಪ್ಪನವರು ತಮ್ಮ ಏಕಮಾತ್ರ ಪುತ್ರಿ ಸಂಗೀತಳ ಸ್ವಯಂವರವನ್ನು ತಮ್ಮ ನಿವಾಸದ ಬಳಿ ಏರ್ಪಡಿಸಿರುತ್ತಾರೆ ಅರ್ಹ ವ್ಯಕ್ತಿಗಳಿಗೆ ಆಹ್ವಾನ ಜೋಡಿ ಮಚ್ಚಿ ಇರೋಣ ಬೇರೆ ಯಾರಾದ್ರೂ ಮದುವೆ ಆದ್ರೆ ಅದೃಷ್ಟ ಎಲ್ಲಾರು ಹೊಟ್ಟೋಗುತ್ತೆ ಗಂಡಾಂತರ ಬಂದು ನಮ್ಮ ಅಣ್ಣನ ಹಟ್ಟು ಕಾಯಿಸ್ಕೊಂಡ್ಬಿಡುತ್ತಲ್ಲಮ್ಮ ಅಯ್ಯೋ ದೇವ್ರೇ ಈಗೇನೇ ಮಾಡೋದು ಆ ಹುಡುಗಿನ ಮದುವೆ ಮಾಡ್ಕೊಂಡು ಆ ಮಗು ಮುಖ ನೋಡ್ದಾ ಇದ್ರೆ ಈ ಜನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾನಲ್ಲೇ ಅದಕ್ಕೆ ಅಮ್ಮ ಹೇಳಿದ್ದು ಯಮಧರ್ಮರಾಜ ಹತ್ತಿಟ್ ಬಂದ್ಬಿಟ್ಟ ಅಂತ ಯಮಧರ್ಮರಾಜ ಅಯ್ಯೋ ಯಮಧರ್ಮ ದಯವಿಟ್ಟು ನನ್ನ ಬಿಟ್ಬಿಡಯ್ಯ ನಾನ್ ನೋಡ್ಬೇಕಾದ್ದು ಮಾಡ್ಬೇಕಾದ್ ಬೇಕಾದಷ್ಟಿದೆ ನನ್ ನಂಬ್ಕೊಂಡು ಯಾರ್ಯಾರೋ ಇದಾರೆ ಅಂದರೆ ಅಂದ್ರೆ ನಮ್ ತಾಯಿ ನನ್ ತಂಗಿ ನನ್ನೇ ನಂಬ್ಕೊಂಡಿದ್ದಾರೆ ನಾನ್ ಸತ್ತೋಗ್ಬಿಟ್ರೆ ಅವರು ಬೇರೆ ಫಲ ಹೋಗ್ಬಿಡ್ತಾರೆ ಅದಕ್ಕೆ ಒಂದು 50 ವರ್ಷ ಬಿಟ್ಕೊಂಬಾ ಆಮೇಲೆ ನಾನೇ ನಿನ್ ಜೊತೆ ಬಂದ್ಬಿಡ್ತೀನಿ ಆಯ್ತಾಣ್ಣ 50 ವರ್ಷ ಆಯುಷ್ಯಭುಗದ ಮೇಲೆ ಒಂದು ಕ್ಷಣವೂ ಇಲ್ಲಿ ಇರುವ ಹಾಗಿಲ್ಲ ಅಯ್ಯೋ ನಿನ್ ಬಾಯಿ ಬಣ್ಣಕ್ಕ ನಾನಿನ್ನೂ ಬದುಕ್ಬೇಕು ಏನಾದ್ರೂ ಐಡಿಯಾ ಕೊಡ ಅಯ್ಯ ನೀನು ಈ ಗಂಡಾಂತರದಿಂದ ಪಾರಾಗಬೇಕಾದರೆ ಆ ಸಂಗೀತಳನ್ನು ವಿವಾಹವಾಗಿ ಒಂದು ಮಗುವಿನ ತಂದೆಯಾಗಬೇಕು ಆಯ್ತು ಗುರು ಲೇ ಸಂಗೀತ ನಿಮ್ಮಜ್ಜಿ ಸಂಗೀತ ಬೇಗ ಬಂದು ಪ್ರಾಣ ಕಾಪಾಡೆ ಜಗದೀಶ್ ಐ ಲವ್ ಯು ಸಂಗೀತ ನಾನು ನಿನ್ನೇ ಮದುವೆ ಆಗ್ತೀನಿ ದಯವಿಟ್ಟು ಯಲ್ಕಾ ನನ್ನ ಮಗನಿಂದ ನನ್ನ ಕಾಪಾಡು ಖಂಡಿತ ಎಲ್ಲಿ ನನ್ನ ಭಾಷಾ ಡಮಾರು ಜೋಡಿ ಮಚ್ಚಿ ಇಲ್ಲಿ ಇಲ್ಲಿ ಸಂಗೀತ ನೀನ್ ನನ್ನ ಪ್ರಾಣನೇ ಕಾಪಾಡಿದ್ಯಾ ನಾನು ನಿನ್ನೇ ಮದುವೆ ಮಾಡ್ಕೋತೀನಿ ಹೀಗೆ ಯೋಚನೆ ಮಾಡ್ತಾ ಇರೋ ಅಲ್ಲಿ ಸ್ವಯಂವರದಲ್ಲಿ ಸಂಗೀತನ ಕುತ್ತಿಗೆ ಯಾರಾದ್ರೂ ತಾಳಿ ಕಟ್ಟಿ ಹಾಸ್ಕೊಂಡು ಹೊರಟೋಗ್ತಾರೆ ಅಷ್ಟೇ ಈಗಾಗ್ಲೇ ಕ್ಯೂ ಎಷ್ಟು ಉದ್ದ ಆಗಿರುತ್ತೋ ಏನೋ ಇವ್ರನ್ನೆಲ್ಲ ದಾಟ್ಕೊಂಡು ಹೋಗೋಷ್ಟರಲ್ಲಿ ಎರಡ್ ಮಚ್ಚ ಹುಡುಗಿನ ಯಾವನ್ನ ಆಸ್ಕೊಂಡು ಬಿಡ್ತಾರಲ್ಲ ಏನ್ ಮಾಡೋದು ಈಗ ಒಳಗಡೆ ಐಎಎಸ್ ಲೆವೆಲ್ ಕ್ವಶನ್ ಕೇಳ್ತಾರೆ ಎಲ್ರು ರೆಡಿನಾ ಒಳಗಡೆ ಏನ್ ಕ್ವಶನ್ ಕೇಳ್ತಾರೆ ಅಂತ ನಿಂಗೆ ಗೊತ್ತು ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟಿದೆ ಹೌದಾ ಏನ್ ಪ್ರಶ್ನೆ ಹೇಳ ಈಗ ಮೂಗ ನೀರ್ ಕುಡಿಬೇಕು ಅಂದ್ರೆ ಹ್ಯಾಕ್ ಕೇಳ್ತಾನೆ ನಿನಗೂ ಗೊತ್ತಾಗೋಬಿಡ್ತಾ ಈಗ ಎರಡನೇ ಪ್ರಶ್ನೆ ಕುರುಡ ಕೋಲಿನ್ ಸಹಾಯ ಅಲ್ದೆ ಹ್ಯಾಕ್ ನಡೀತಾನೆ ಏನು ಶ್ರದ್ಧೆ ಬಾ ಗೋಡ್ ಪಸ್ ಗುಲ್ ಪಸ್ ಯಾರಲ್ಲಿ ಸ್ವಯಂವರಕ್ಕೆ ಸಿದ್ಧನಾಗಿ ಬಂದಿದ್ದೇನೆ ನನ್ನ ಉಡುಪಿ ವಧುವನ್ನು ಕರೆದು ತಂದೆ ಈ ನಾಟಕದ ಮಾತೆಲ್ಲ ಬಿಟ್ಟು ಯಾತಕ್ಕೆ ಬಂದಿದ್ಯಾ ಅಂತ ಬೊಗಳು ನನ್ನ ಭಾಗದ ಸತಿ ಸಾವಿತ್ರಿ ಅರ್ಥಾತ್ ನಿಮ್ಮ ಮಗಳು ಸಂಗೀತಳನ್ನು ಮದುವೆ ಆಗಲು ಬಂದಿದ್ದೇನೆ ದಯವಿಟ್ಟು ಕರೆದು ತನ್ನಿ ಮಾವ ಅಯ್ಯೋ ಮುಜಾ ಬಾಯಿ ನನ್ನ ಮಗಳು ಮದುವೆ ಮಾಡ್ಕೊಳ್ಳಕ್ಕೆ ನಿನ್ಗೇನೇ ಆಯ್ತು ಯೋಗ್ಯತೆ ತಾಳೆ ಕಟ್ಟಿದ ಗಳಿಗೆಯಿಂದ ಸರಿಯಾಗಿ ಲೆಕ್ಕ ಹಾಕಿ 9:09:09 ನಿನ್ನ ಮಗಳಿಗೆ ತಾಯಿಯನ್ನು ಪಟ್ಟ ಕೊಟ್ಟು ನಿನಗೆ ತಾತ ಅನ್ನು ಪಟ್ಟ ಕೊಡ್ತೀನಿ ಅಯ್ಯ ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲವನ್ನ ಮೊದಲು ಮಾಡೋ ಕೆಲಸ ಅದೇಯಾ ಅದ್ ಸರಿ ನಿನ್ ಹಿಂದೆ ಮುಂದೆ ಯಾರು ಇಲ್ವಾ
ನನ್ನ ಮುಂದೆ ನೀನಿದ್ಯಾ ನನ್ನಿಂದೆ ನನ್ನ ವೈರಿಗಳು ಕ್ಯೂನಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ ಎಲ್ಲಿವರೆಗೂ ಓದಿದ್ರಾ ಎಂಎ ಅಂದ್ರೆ ಎಂಎ ಅವರು ಓದಿನಿ ನಾನು ಪೌ ಕಟ್ಕೊಂಡು ಎಂಟ್ರಿಗೆ ಎರಡು ತಿಟ್ಟ ಹಾಕ್ಬೇಕಲ್ಲ ಅದಕ್ಕೆ ಉದ್ಯೋಗ ಏನ್ ಮಾಡ್ತಿದ್ಯಾ ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಇನ್ನ ಕೆಲಸ ಸಿಕ್ಕಿಲ್ಲ ಓಹೋ ಕೆಲಸ ಇಲ್ಲ ತಿರ್ಬೋಕಿ ಮರ್ಡಿಯರ್ ಹುಡ್ಬಿ ಮಾವ ನಿನ್ನ ಮಗಳು ನನ್ನನ್ನೇ ಮದುವೆ ಆಗ್ಬೇಕು ಅಂತ ನನ್ನ ಕಾಲ್ ನಡ್ಕೊಂಡು ಕುರ್ರೋ ಮರ್ರೋ ಅಂತ ಕೇಳ್ಕೊಂಡಿದ್ಕೆ ನಾನು ಬಂದಿದ್ದು ನಿನ್ ಯೋಗ್ಯತೆ ಏನು ಅಂತ ಸರಿಯಾಗಿ ತಿಳ್ಕೊಂಡೆ ನನ್ನ ಮಗಳು ಆತ್ರ ಪಟ್ಬಿಡೋಳೆ ಜಗದೀಶ್ ಓ ಮೈ ಡಿಯರ್ ಸತಿ ಸಾವಿತ್ರಿ ಈ ಬಂಬಾಟುಡ್ಗ ನಿನಗೋಸ್ಕರ ಬಂದಿದ್ದಾನೆ ಬಾ ಈಶಾ ನನ್ನ ಪ್ರಾಣೇಶ ದಿಯಾ ಏನು ಚುಚ್ತಾ ಇರೋದು ನನಗೂ ಚುಚ್ತಾ ಇದೆ ಇನ್ನು ಸ್ವಯಂವರನೇ ಆಗಿಲ್ಲ ಅದಕ್ಕೆ ಮೊದಲೇ ಹಿಡ್ಕೊಳ್ಳೋದು ತೆಪ್ಪಿಕೊಳ್ಳೋದು ತಿರಿಯೆ ಪ್ರಾಣಕ ಅಂತ ಅಂದ್ರೆ ಕೈಯಗೆ ಹೆಂಗೈತೆ ನೋಡು ತಗದು ಬುಟ್ಟೆ ಅಂದ್ರೆ ಅಪ್ಪ ಏ ನೀ ಸ್ವಲ್ಪ ಸುಮ್ಮನೆ ಇರಮ್ಮ ಏನಯ್ಯ ದೊಡ್ಡ ಮನ್ಸ ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ಯಾ ಆದ್ರೆ ಒಂದು ಕಂಡ್ರೀಸನ್ ವಾಟ್ ಇಸ್ ದಟ್ ನಾನ್ಸೆನ್ಸ್ ಈ ಮದುವೆ ನಡೆಯಬೇಕು ಅಂದ್ರೆ ನೀನು ನನಗೆ 1 ಲಕ್ಷ ರೂಪಾಯಿ ಕೊಡಬೇಕು ಲಕ್ಷನ ಇಲ್ಲ ಲಕ್ಷನ ವರದಕ್ಷಿಣೆಗೆ ನೀ ನನಗೆ ಕೊಡಬೇಕು ಅಂತದಲ್ಲಿ ವಧುದಕ್ಷಿಣೆಗೆ ನಾನು ನಿನಗೆ ಕೊಡಬೇಕಾ ಅದೇ ಈ ಗಾರೆ ಗಂಗೆನ ಸ್ಪೆಷಾಲಿಟಿ ನೀವು ಕಂಡೀಷನ್ ಒಪ್ಪದೆ ಹೋದ್ರೆ ಗಂಡಾಂತರದಿಂದ ಪಾರಾಗೋದು ಬಹಳ ಕಷ್ಟ ಲಕ್ಷ ತಾನೆ ಓಕೆ ಮೂರ್ತ ಮಡಗಿಸ್ಬಿಡು ಕೈಗೆ ಕ್ಯಾಶ್ ಕೊಟ್ಟ ಮೇಲೆ ತಾಳಿ ಕಟ್ಟಿಸೋದು ಕೋಯ್ ಬೇಡ ಕಣ ಮಾವ ಕ್ಯಾಶ್ ಕೊಟ್ಟ ಮೇಲೆ ತಾಳಿ ಕಟ್ಟ ನಾನು ಮಾತು ಅಂದ್ರೆ ಮಾತು ಶ್ರೀರಾಮಚಂದ್ರಗಿಂತ ಒಂದು ಹೆಜ್ಜೆ ಮುಂದೆ ನಾನು ಮದುವೆ ಮಂಟಪದಲ್ಲಿ ಈ ಕಡೆ ನೀನು ಕ್ಯಾಶ್ ಎಣಿಸ್ತಿರು ಆ ಕಡೆ ನಾನು ತಾಳಿ ಕಟ್ಟಿರ್ತೀನಿ ಓಕೆ ಓಕೆ ಹಾಗಿದ್ಮೇಲೆ ನಮ್ಮ ಮದುವೆ ಗ್ಯಾರಂಟಿ ಗ್ಯಾರಂಟಿ ಏನು ಸರಿ ಕಣೋ ನಮ್ಮ ಹತ್ರ ಗಂಜಿ ಕುಡಿಯೋ ಕೂಡ ಮೂರ್ಖಾಸಿಲ್ಲ 1 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯಾ ಅದಕ್ಕೆಲ್ವಾ 1000 ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ತಾ ಇರೋದು ನಮ್ಮವರಿಗೆಲ್ಲ 500 ಆದ್ರೇನೆ ಹೆಚ್ಚು ತಲೆಗೆ 100 ರೂಪಾಯಿ ಮುಯಿ ಅಂದ್ರೆ 1 ಲಕ್ಷ ರೂಪಾಯಿ ಆಯ್ತು ಅದನ್ನ ಅವನ ಮುಖದಲ್ಲಿ ಬಿಸಾಕ್ತೀನಿ ಹಾಯ ಮದುವೆ ಮಾಡ್ಕೋತೀನಿ